Hi everyone, Yella with the Tigalitana, SSP Crush, my important update Kermikala Swagata. With the Artigal channel guest, subscribe and subscribe Abudu. Video is Tadra, like Nodu. This August with the Artigal, Keltaidra, Erso, Patri Patmanasan, and the Kalavashan scholarship, put a Nukuda credit Tagila, Yava credit Tagote, Borotel, one Sakash with the Artigal Keltaidra. Sadeka letter shepherd Pakara, and Andre, SSP with the Artigal, Kadayagi, scholarship, Nakurpekonta, announcement Madidare. ಅದರ ನಿಟ್ಟಿನಲ್ಲಿ ಎಸ್ ಸಿ ಎಸ್ ಟಿ ವಿದ್ಯಾರ್ಥಿಗಳಿಗೆ ಈ ಅಕಾಡೆಮಿಕ್ ಇಯರ್ ಇಂದ ಅದೇ ರೀತಿ ಫೀಸ್ ಅನ್ನು ಕೂಡ ಕಟ್ಟಂಗಿಲ್ಲ ಅದರ ಯಾವುದೇ ರೀತಿ ಶುಲ್ಕವನ್ನು ಕೂಡ ಪಾವತಿ ಮಾಡೋಂಗಿಲ್ಲ ಗೌರ್ಮೆಂಟ್ ಅವರೇ ಅದಕ್ಕೆ ಪೇ ಮಾಡ್ತಾರೆ ಅಂತ ಹೇಳಿ ಒಂದು ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ ಬಟ್ ಎಸ್ ಸಿ ಎಸ್ ಟಿ ಬಿಟ್ಟರೆ ಅದರ್ಸ್ ವಿದ್ಯಾರ್ಥಿಗಳು ಬೇರೆ ವಿದ್ಯಾರ್ಥಿಗಳು ಕೇಳ್ತಾ ಇದ್ರಿ ಬರ್ತಾ ಅಂತ ಬಟ್ ಮ್ಯಾನೇಜ್ಮೆಂಟ್ ವಿದ್ಯಾರ್ಥಿಗಳಿಗೆ ಅರ್ಧಂಬರ್ಧ ಆಗಿದೆ ನಿಮ್ಗೆ ಗೊತ್ತಿರೋಗೆ ಬಟ್ ಒ ಬಿ ಸಿ ವಿದ್ಯಾರ್ಥಿಗಳಿಗೆ ಜನರಲ್ ವಿದ್ಯಾರ್ಥಿಗಳಿಗೆ ಕೆಲ ವಿದ್ಯಾರ್ಥಿಗಳಿಗೆ ಬಂದಿದೆ ಕೆಲ ವಿದ್ಯಾರ್ಥಿಗಳಿಗೆ ಕೂಡ ಪೆಂಡಿಂಗ್ ಇದೆ ಅದ್ರ ಬಗ್ಗೆ ನೀವು ಡಿಪಾರ್ಟ್ಮೆಂಟ್ ಅಪ್ರೋಚ್ ಮಾಡಿ ಫಾರ್ ಎಕ್ಸಾಂಪಲ್ ನಿಮ್ಮದು ಯಾವುದೋ ಬೆಂಗಳೂರು ಅಥವಾ ನಿಮ್ದು ಯಾವುದೋ ಹುಬ್ಳಿ ಧಾರವಾಡ ಯಾವುದೋ ಆಗಿರ್ಬೋದು ನಿಮ್ಮ ನಿಮ್ಮ ತಾಲೂಕು ವ್ಯಾಪ್ತಿಯಲ್ಲಿ ಇಲಾಖೆಗಳಿರ್ತವೆ ಸಮಾಜ ಕಲ್ಯಾಣ ಇಲಾಖೆ ಹಿಂದುಳಿದ ವರ್ಗದ ಕಲ್ಯಾಣ ಇಲಾಖೆ ಅವ್ರನ್ನ ಡಿಪಾರ್ಟ್ಮೆಂಟ್ನ ಕೇಳಿ ನಾನು ಕೆಲವು ಡಿಪಾರ್ಟ್ಮೆಂಟ್ನ ಕೇಳಿದ್ರೆ ಬರುತ್ತೆ ವೆಯ್ಟ್ ಮಾಡಿ ಬರುತ್ತೆ ವೆಯ್ಟ್ ಮಾಡಿ ಅಂತಾರೆ ಬಟ್ ಯಾವಾಗ ಬರುತ್ತೆ ಅಂತ ಯಾರು ಕೂಡ ಕ್ಲಾರಿಟಿ ಆಗಿ ಹೇಳೋದಿಲ್ಲ ಮೋರ್ ಇನ್ಫಾರ್ಮೇಷನ್ ನೀವು ನಿಮ್ಮ ತಾಲೂಕು ಮಟ್ಟದಲ್ಲಿ ನೀವು ಶಾಲಾ ಅಥವಾ ಕಾಲೇಜಿನ ಓದ್ತಿದ್ದೀರಲ್ಲ ಆ ತಾಲೂಕು ಮಟ್ಟದ ಇಲಾಖೆಗಳನ್ನು ಒಂದ್ಸಲ ಭೇಟಿ ನೀಡಿ ನಿಮಗೆ ಒಂದು ಮಾಹಿತಿ ಬರುತ್ತೆ ಬಟ್ ಎಸ್ ಸಿ ಎಸ್ ಟಿ ಅವರಿಗೆ ಕಡ್ಡಾಯವಾಗಿ ಕೊಡಬೇಕು ಅಂತ ಗೌರ್ಮೆಂಟ್ ಇಂದ ಆರ್ಡರ್ ಅಂತ ಆಗಿರೋದು ಖಂಡಿತ 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 ನಂತರ ವಿದ್ಯಾರ್ಥಿಗಳಿಗೆ ಮೇನ್ ಆಗಿ ಶಾಕಿಂಗ್ ಅಪ್ಡೇಟ್ ಬಗ್ಗೆ ಮಾಹಿತಿನ ಕೊಡ್ತೀನಿ ವಿಡಿಯೋನ ಯಾರು ವಿಡಿಯೋಗೆ ಲೈಕ್ ಮಾಡಿ ಲೈಕ್ ಮಾಡಿ ಚಾನಲ್ಗೆ ಇನ್ನೂ ಕೂಡ ನೀವು ಸಬ್ಸ್ಕ್ರೈಬ್ ಆಗಿ ನನ್ನ ಸಬ್ಸ್ಕ್ರೈಬ್ ಅನ್ನು ಕೂಡ ಆಗಬಹುದು ಇಲ್ಲಿ ಮೇನ್ ಆಗಿ ವಿದ್ಯಾರ್ಥಿಗಳು ಕೇಳ್ತಾ ಇದ್ದೀರಾ ಏನು ಶಾಕಿಂಗ್ ನ್ಯೂಸ್ ಅಂದ್ರೆ ಇಲ್ಲಿ ಮೇನ್ ಆಗಿ ವಿದ್ಯಾರ್ಥಿಗಳಿಗೆ ಮಾಜಿ ಮುಖ್ಯಮಂತ್ರಿಗಳಾದ ಬಸವರಾಜ ಬೊಮ್ಮಾಯಿಯವರು ಒಂದು ಯೋಜನೆ ತಂದಿದ್ರು ಏನಂದ್ರೆ ನಿಮಗೆ ಗೊತ್ತಿರೋ ಹಾಗೆ ರೈತ ವಿದ್ಯಾನಿಧಿ ಅಂತ ರೈತ ವಿದ್ಯಾನಿಧಿ ಅಂದರೆ ರೈತರ ಮಕ್ಕಳಿಗೆ 12,000ವರೆಗೂ ನಿಮಗೆ ಅಮೌಂಟನ್ನು ಕೂಡ ಕ್ರೆಡಿಟ್ ಮಾಡ್ತೀವಿ ಅಂತ ಹೇಳಿದರು ಅದರ ಬಗ್ಗೆ ಕ್ರೆಡಿಟ್ ಕೂಡ ಮಾಡಿದರು ಅದಕ್ಕೆ ಬರೋಬ್ಬರಿ ಒಂದು ವರ್ಷಕ್ಕೆ 10,000 ಕೋಟಿ ಒಂದು ವರ್ಷಕ್ಕೆ 10,000 ಕೋಟಿ ಬೇಕಾಗಿತ್ತು ಅಷ್ಟು ಬೇಕಾಗುತ್ತೆ ಆಯಿತಾ ಈಗ ಮೊನ್ನೆ ಬಜೆಟ್ ಆಯಿತು ಅದರಲ್ಲಿ ಯಾವುದೇ ರೀತಿ ಅಮೌಂಟ್ ಕೂಡ ಮೀಸಲು ಇಟ್ಟಿಲ್ಲ ಗ್ಯಾರಂಟಿಗಳು ಕೂಡ ಇದ್ದಾವೆ ಗ್ಯಾರಂಟಿಗಳನ್ನು ಫುಲ್ಫಿಲ್ ಮಾಡಬೇಕು ಅಮೌಂಟ್ ಕೂಡ ಇಲ್ಲ ಈ ನಿಟ್ಟಿನಲ್ಲಿ 90% ಚಾನ್ಸಸ್ ಕೂಡ ಇಲ್ಲ ಈ ವರ್ಷದಿಂದ ರೈತ ವಿದ್ಯಾನಿಧಿ ಬರುತ್ತೆ ಇಲ್ಲ ಅಂತ ಯಾಕಂದ್ರೆ ಗ್ಯಾರಂಟಿಗಳಿಗೆ ಅವರಿಗೆ ಸಾಕಷ್ಟು ಇಷ್ಟು ಪರ್ಸೆಂಟ್ ಅಂತ ಗ್ಯಾರಂಟಿ ಇಷ್ಟು ಪರ್ಸೆಂಟ್ ಅಂತ ಸಂಬಳ ಇಷ್ಟು ಪರ್ಸೆಂಟ್ ಅಂತ ಇಲಾಖೆಗೆ ಹೋಗ್ತವೆ ಇಲ್ಲಿ ಅಭಿವೃದ್ಧಿ ಕೆಲಸಕ್ಕೆ ಅಮೌಂಟ್ ಕೂಡ ಕಡಿಮೆ ಆಗಿದೆ ಇನ್ನು ವಿದ್ಯಾರ್ಥಿಗಳಿಗೆ ಸ್ಕಾಲರ್ಶಿಪ್ ಎಷ್ಟು ಕೊಡ್ತಾರೆ ಅಂತ ಡೌಟ್ ಇದೆ ಆ ನಿಟ್ಟಿನಲ್ಲಿ ರೈತ ವಿದ್ಯಾನಿಧಿ ಕೂಡ ಈ ವರ್ಷ ಡೌಟ್ ಅನ್ನು ರಕ್ಷಿಸಬಹುದು ಅದೇ ರೀತಿ ಕಾರ್ಮಿಕರ ಇಲಾಖೆಯದು ಕೂಡ ಕಳೆದ ವರ್ಷದ ಬಂದಿಲ್ಲ ಅದರ ಬಗ್ಗೆ ಯಾವುದೇ ರೀತಿ ಅಪ್ಡೇಟ್ ಮಾಡಿಲ್ಲ ವೇಟ್ ಮಾಡಿ ಡಿಪಾರ್ಟ್ಮೆಂಟ್ ಅವರು ನೋಡ್ಕೊಂಡು ವೆರಿಫೈ ಮಾಡ್ತಾರೆ ಅಂತ ಹೇಳಿದ್ದಾರೆ ಬಟ್ ಯಾವುದೇ ರೀತಿ ಮಾಹಿತಿ ಕೂಡ ಬಂದಿಲ್ಲ ಈ ಗ್ಯಾರಂಟಿ ಕಲೆಕ್ಟರ್ಗಳ ಮಧ್ಯೆ ಗ್ಯಾರಂಟಿ ಅನೌನ್ಸ್ಮೆಂಟ್ ಮಾಡಿರೋದರ ಮಧ್ಯೆ ನಿಮಗೆ ಸ್ಕಾಲರ್ಶಿಪ್ ಬರ್ತಾ ಇಲ್ವಾ ಅಂತ ಹೇಳೋದಕ್ಕೆ ಸಾಧ್ಯತೆ ಕಡಿಮೆ ಬಟ್ ವೆಯ್ಟ್ ಮಾಡಿ ಏನಾದರೂ ನಿಮಗೆ ಅಪ್ಡೇಟ್ ಕೂಡ ಬಂದರೆ ನಾವು ನಿಮಗೆ ಖಂಡಿತ ವಿಡಿಯೋ ಮಾಡಿ ತಿಳಿಸ್ತೀವಿ ಇದು ಇವತ್ತಿನ ವಿಡಿಯೋ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಲೇಟ್